ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾವು ಚಿಟ್ಗವರೆ ಮಾಡೋದನ್ನು ನೋಡೋಣ, ಬನ್ನಿ. ಸಾಮಾನ್ಯವಾಗಿ ಚಳಿಗಾಲ ಸ್ಟಾರ್ಟ್ ಆಯಿತು ಅಂದರೆ ಅವರೆಕಾಯಿ ಸೀಸನ್ನು, ಹಾಗಾಗಿ ಚಿಟ್ಗವರೆ ಮಾಡೋಣ, ಬನ್ನಿ. ನೀವು ಹೊಸಬರಾಗಿದ್ದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಮಾಡೋ ವಿಧಾನ ನೋಡೋಣ, ಬನ್ನಿ. ನಾನಿಲ್ಲಿ ಚಿಟ್ಗವರೆ ಒಂದು ಕಪ್ನ ತೊಗೊಂಡಿದ್ದೀನಿ. ಚಿಟ್ಗವರೆನ ಬಿಡಿಸಿದ ನಂತರದಲ್ಲಿ, ಈ ಥರ ಸಿಪ್ಪೆನ ಬಿಡಿಸಿದ ನಂತರದಲ್ಲಿ ಸಿಗೋಂಥದ್ದನ್ನು ನಾವು ಚಿಟ್ಗವರೆ ಅಂತ ಕರಿತೀವಿ. ಇದನ್ನು ಟಿಶ್ಯೂ ಪೇಪರ್ ಆಗಿರ್ಬೋದು ಅಥವಾ ಕಾಟನ್ ಪೇಪರ್ ಆಗಿರ್ಬೋದು ತೊಗೊಂಡು ಸ್ವಲ್ಪ ಪ್ಯಾಟ್ ಡ್ರೈ ಮಾಡೋಣ. ಯಾಕಂದರೆ ನೀರಿನಂಶ ಇರಬಾರ್ದು ಫ್ರೈ ಮಾಡಬೇಕಾದ್ರೆ, ಹಾಗಾಗಿ ಜಸ್ಟ್ ಪ್ಯಾಟ್ ಡ್ರೈ ಮಾಡಿದರೆ ಸಾಕು. ಈಗ ಇದನ್ನು ಎರಡು ಬ್ಯಾಚಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಮಾಡಬೇಕಾದ್ರೆ ಒಂದು ನೆನ್ಪಿಟ್ಕೋಬೇಕು, ಇದು ಹಸಿ ಇರೋದ್ರಿಂದ ನಿಮಗೆ ಚಟ 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 ಅನ್ನುತ್ತೆ. ಆ್ಯಂಡ್ ನಾವು ಕಂಪ್ಲೀಟಾಗಿ ಒಂದೇ ಸತಿಗೆ ಇದನ್ನು ಕರಿಯೋ ಹಾಗಿಲ್ಲ. ಎರಡು ಬ್ಯಾಚಲ್ಲಿ ಹಾಕೋದ್ರ ಜೊತೆಗೆ ಇದನ್ನು ಅರ್ಧ ಅರ್ಧ ಮಾತ್ರ ನಾವು ಫ್ರೈ ಮಾಡಬೇಕು. ಸೊ ದಟ್ ನಮಗೆ ಕ್ರಿಸ್ಪಿನೆಸ್ ಸಿಗುತ್ತೆ. ನಾವು ಒಂದೇ ಸತಿಗೆ ಅದನ್ನು ಫುಲ್ ಫ್ರೈ ಮಾಡಿದರೆ ನಮಗೆ ಅದು ಫ್ರೈ ನೀಟಾಗಿ ಆಗೋದಿಲ್ಲ. ಈಗ ನಾನು ಒಂದು ಕಪ್ಪಷ್ಟು ಶೇಂಗಾನ ತೊಗೊಂಡಿದ್ದೀನಿ, ಕಡಲೆಬೀಜನ. ಇದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾವುದನ್ನು ಸಹ ನಾವಿಲ್ಲಿ ಕಪ್ಪಾಗೋದಕ್ಕೆ ಬಿಡಬಾರ್ದು, ಜಾಸ್ತಿ ಓವರ್ ಫ್ರೈ ಮಾಡಬಾರ್ದು, ಆದಷ್ಟು ನೋಡಿಕೊಂಡು ಬೇಗ ತಕ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ಒಣ ಕೊಬ್ಬರಿನ ಸಣ್ಣದಾಗಿ ಇಲ್ಲಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕೋಣ. ಚೆನ್ನಾಗಿ ಒಣಗಿರಬೇಕು, ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಕುರುಕುರು ಆಗುತ್ತೆ. ಸ್ವಲ್ಪ ಹಸಿ ಇದ್ದರೆ ನಿಮಗೆ ಫ್ರೈ ಮಾಡೋದಕ್ಕೆ ಸ್ವಲ್ಪ ಹೊತ್ತು ತಗೊಳುತ್ತೆ. ಆ್ಯಂಡ್ ಕೊಬ್ಬರಿ ಬೇಗನೆ ಕೆಂಪಾಗೋದ್ರಿಂದ ಅದನ್ನು ಒಣಗಿಸಿ ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಸೊ ಈಗ ನೋಡಿ, ಕೆಂಪು ಆಲ್ರೆಡಿ ಆಯಿತು. ಇಷ್ಟು ಕೆಂಪಾದರೆ ಸಾಕು, ಇದನ್ನು ತೆಗೆದು ಬಿಡೋಣ. ತೆಗೆದು ಇದನ್ನು ಒಂದು ಸೈಡ್ಗಿಡೋಣ. ಈಗ ನಾನಿಲ್ಲಿ ಪುಟಾಣಿ ತೊಗೊಳ್ತಾ ಇದ್ದೀನಿ. ಪುಟಾಣಿನ ನಾನಿಲ್ಲಿ ಹುರುಗಡಲೆನ ಕಂಪ್ಲೀಟಾಗಿರೋದು ತೊಗೊಳ್ತಾ ಇದ್ದೀನಿ, ಫುಲ್ ಇರೋದು. ಚಿಕ್ಕದಾಗಿದ್ರೂ ಸಹ ತೊಗೊಳ್ಬೋದು, ಏನೂ ಯೋಚನೆ ಇಲ್ಲ. ಇದನ್ನೇ ಹಾಕಬೇಕು ಅಂತ ಖಂಡಿತ ಇಲ್ಲ. ಇದನ್ನು ಆಲ್ರೆಡಿ ಫ್ರೈ ಆಗಿರೋದ್ರಿಂದ ಇದನ್ನು ತುಂಬ ಹೊತ್ತು ಫ್ರೈ ಮಾಡಬೇಕು ಅಂತಿಲ್ಲ. ಒಂದು ಎರಡು ನಿಮಿಷ ಅದನ್ನು ಗರಿ ಗರಿ ಆಗೋದಕ್ಕೆ ಬಿಟ್ಟರೆ ಸಾಕು. ಇದಾದಮೇಲೆ ನಾನಿಲ್ಲಿ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಟೋಟಲಾಗಿ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಅದನ್ನು ಎರಡು ಸತಿ ಹಾಕ್ತಾ ಇದ್ದೀನಿ. ಅವಲಕ್ಕಿ ಹಾಕಿದ ತಕ್ಷಣವೇ ಫುಲ್ ಎಲ್ಲ ಕಡೆಯೂ ಹಬ್ಬಿಡುತ್ತೆ. ಆ್ಯಂಡ್ ಅವಲಕ್ಕಿನ ತುಂಬ ಹೊತ್ತೇ ನಾವು ಮಾಡಬೇಕು ಅಂತ ಇಲ್ಲ. ನೋಡಿ, ಜಸ್ಟ್ ಹಾಕಿದ ತಕ್ಷಣವೇ ತೆಗೆದ್ರೆ ಆಯಿತು. ಎಲ್ಲನೂ ಸಹ ಈಗ ಒಂದು ಬುಟ್ಟಿಗೆ ಎತ್ತಿಡೋಣ. ಈಗ ಮತ್ತೆ ಮೊದಲಿಗೆ ಏನು ನಾವು ಅವರೆಕಾಳನ್ನ ಚಿಟ್ಟದ್ ಮಾಡಿದ್ದನ್ನು ಬೇಯಿಸಿ ಫ್ರೈ ಮಾಡಿದ್ವಲ್ಲ, ಅದನ್ನು ಈಗ ಮತ್ತೆ ಫ್ರೈ ಮಾಡೋಣ. ಈ ಥರ ಫ್ರೈ ಮಾಡೋದ್ರಿಂದ ನಮಗೆ ತುಂಬಾ ಕ್ರಂಚಿಯಾಗಿ ಸಿಗುತ್ತೆ, ಅಂದರೆ ಕುರುಕುರು ಆಗಿ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಎಲ್ಲನೂ ಫ್ರೈ ಮಾಡಿದ್ದಾಗಿದೆ. ಈಗ ಸ್ವಲ್ಪ ಉಪ್ಪು ಮತ್ತು ಖಾರ, ರುಚಿಗೆ ತಕ್ಕಷ್ಟು ಅಂತ ಹೇಳ್ಬೋದು. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ. ಇಲ್ಲಿಗೆ ಕುರುಕುರು ಆದಂತಹ ಚಿಟಿಕವರೆ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಸೀ ಇನ್ ನೆಕ್ಸ್ಟ್ ವಿಡಿಯೋ.